राज्य कांग्रेस सरी अदे पदे साबीत आगे एस्पेशली डीके शिवकुमार सिद्रामय्य बणगळ नडुवे किताट आगता है इब्रु प्रभावी नायक मध्यदल्ली यावागलू वाक्समर अंतू नडीता सीटिगे इब्र किताट जोर नडीता सिद्रामय्य डीके शिवकुमार मध्यदल्ली मत्ते डिशुम डिशुम स्टार्ट आगिदे हागाद्रे डीके शिवकुमार हेळिदंगे भर्जरी अडुगे माडदोर यारु तिन्नोक बंदोर यारु डीके शिवकुमार स्टेटमेंट गमन इवत हर सीक्रेट बिच्चिट्टिद्दारे कांग्रेस निरंतर नड़ीतिर कोल्ड वॉर कुर्ची किताट प्रतिपक्ष कूतोरु आडळित पक्षदल्लि वैफल्य इदे अदन्न जनरिगे मुट्टिसोदु हेंगे एलेक्षन् अल्लि नावु गेद्दु आडळित नडेसोदु हेंगे सो अदर कडे गमन कोडबेकु एलेक्षन् गे इन्नु ओंदु वर्ष इदे आदरे कांग्रेस प्रतिपक्षदल्लि इद्दुकोंडु अवर मध्यदल्ले कित्ताटगळु नडेयता इदे इन्नु ओंदु वर्ष एलेक्षन् गे इरुवाग आडळित पक्षद वैफल्यवन्न केदकोदु बिट्टु अदन्न जनर मुंदे तरोदु बिट्टु तम्मल्ले कित्ताटवन्न माड्कोंडु कूतिद्दारे स्थानकोस्कर कोल्ड वार शुरु आगितु अदु पदे पदे मुन्नेले बर्ता इदे इब्रु घटानुगटी नायकर नडुवे बिग फाइट नडीता इदे डीके शिवकुमार देहलीगे होगिदारे डीकेशी देहली भेटी असली रहस्य एनंतंद्रे परिषत् टिकेट हेसरल्ली सीएम कुर्ची सर्कस नडेसता इद्दारा सिद्रामय्य विरुद्ध डीके शिवकुमार सिट् आगिद्दारा बहिरंगवागि अदन्न हेळ्कोळ्ळदे इद्रुनु कूड न्यूज 18 कन्नड जोतेयल्लि देहलीयल्लि और एक्सक्लूसिव आगि मातादाग अडुगे माडोदे यारु एल्ल रेडी आगिदे इवाग अडुगे माडि इट्टिदीवि ईग तिन्नोके बंदिदारे अंत हेळिदारे हागाद्रे ई मातिन तात्पर्य एनु यारन टार्गेट मारि डीके शिवकुमार ई स्टेटमेंट कोट्रु न्यूज 18 कन्नडदल्लि कांग्रेस न बिग एक्सक्लूसिव सुद्दियन्न नावु कोड्ता होग्तिदीवि हगलू रात्रि नान दुड़दीनि पक्ष कट्टिदीनि पक्ष अधिकार बरो मट्टिगे नान बेळेसिदीनि बेकादष्टु रीतियल्लि त्यागगळन्न माडिदीनि अडुगे रेडी आद मेले ऊटक्के बर्ता इद्दीरा बायलेक्षन सोतग इल्लद कूगु इवाग याके एल्ल प्रश्नेगळन्न डीके शिवकुमार इवत्तु माध्यमदल्लि केळिदारे अदरल्लू न्यूज 18 कन्नड जोतेगे अवरु माताडुवाग ई विषयगळन्न प्रस्ताप माडिदारे मुंदिन मुख्यमंत्री हेळिकेगळिगे डीके शिवकुमार गरम आगिदारे ಅಲ್ಲಿಗೆ ಪರೋಕ್ಷವಾಗಿ ಸಿದ್ರಾಮಯ್ಯ ವಿರುದ್ಧವಾಗಿ ಹರಿಹಾಯಿದ್ರ ಡಿಕೆ ಶಿವಕುಮಾರ್ ಮೇಲ್ನೋಟಕ್ಕೆ ಹಂಗೆ ಅನಿಸ್ತಾ ಇದೆ ಅವರು ಹೆಸರು ಹೇಳಲಿಲ್ಲ ಪರೋಕ್ಷವಾಗಿ ಅಂತ ಸ್ಟೇಟ್ಮೆಂಟ್ ಗಳನ್ನು ಕೊಟ್ಟಿದ್ದಾರೆ ಅಂದ್ರೆ ರೇಸ್ ಅಲ್ಲಿ ಯಾರಿದ್ದಾರೆ ಅದನ್ನ ಈಜಿಯಾಗಿ ಅನಲೈಸ್ ಮಾಡಬಹುದು ಯಾಕಂದ್ರೆ ಹೋದಲ್ಲಿ ಬಂದಲ್ಲಿ ಸಿದ್ರಾಮಯ್ಯ ಅವರಿಗೆ ಅವರ ಅಭಿಮಾನಿಗಳು ಘೋಷಣೆ ಕೂಗ್ತಿರೋದು ಮುಂದಿನ ಸಿಎಂ ಸಿದ್ರಾಮಯ್ಯ ಅಂತ ಹೇಳಿ ಈಗ ಬೈಲೆಕ್ಷನ್ ಸೋತಾಗ ಎಲ್ಲಿಗೆ ಹೋಗಿದ್ರು ಮುಂದಿನ ಮುಖ್ಯಮಂತ್ರಿ ಅಂತ ಪದೇ ಪದೇ ಏನು ಕೇಳ ಬರ್ತಾ ಇದೆ ಆ ಬಗ್ಗೆ ಪ್ರಶ್ನೆ ಮಾಡಿದಾಗ ಆ ಹೇಳಿಕೆಗಳಿಗೆ ಡಿಕೆ ಶಿವಕುಮಾರ್ ಉತ್ತರ ಇದು ಹಾಗಾದ್ರೆ ಡಿಕೆ ಶಿವಕುಮಾರ್ ಏನೆಲ್ಲ ಆರೋಪಗಳನ್ನು ಮಾಡಿದ್ದಾರೆ ನಮ್ಮ ಪ್ರತಿನಿಧಿ ಧರ್ಣೀಶ್ ಬೂಕನ್ಕೆರೆ ಡಿಕೆ ಶಿವಕುಮಾರ್ ಅವರನ್ನು ಮಾತಾಡಿಸಿದ್ದಾರೆ ನೋಡಿ ಕೆಬಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನ್ಯೂಸ್ 18 ಕನ್ನಡ ಜೊತೆ ಇದ್ದಾರೆ ಸರಿ ಈಗ ವಿಧಾನ ಪರಿಷತ್ ಅಭ್ಯರ್ಥಿಗಳ ಆಯ್ಕೆ ವಿಷಯ ತಡ ಆಗ್ತಿದೆ ಯಾಕೆ ಹೈಕಮಾಂಡ್ ಅಲ್ಲಿ ಯಾವ ವಿಚಾರನೂ ಕೂಡ ರಾಜ್ಯಸಭಾ ವಿಚಾರದಲ್ಲಿ ನಮ್ಮ ಹತ್ರ ಚರ್ಚೆ ಮಾಡಿಲ್ಲ ಐ ಆಮ್ ವೆರಿ ಕ್ಲಿಯರ್ ವೆರಿ ಪರ್ಟಿಕ್ಯುಲರ್ ಒಳ್ಳೆ ಸೀನಿಯರ್ ಲೀಡರ್ಸ್ ಇದ್ದಾರೆ ಏನು ಬೇಕಾದರೂ ತೀರ್ಮಾನ ಮಾಡಿದ್ರು ಸಿದ್ರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಭಿನ್ನಮತದ ಕಾರಣಕ್ಕೋಸ್ಕರ ತಡ ಆಗ್ತಿದೆಯಾ ನೋಡಿ ಯಾರ ಬಗ್ಗೆನೂ ನನಗೆ ಭಿನ್ನಪ್ರಾಯ ಇಲ್ಲ ಸಿದ್ರಾಮಯ್ಯ ಇಸ್ ಎ ಲೀಡರ್ ಅವರ ಕೈ ಕೆಳಗೆ ಕೆಲಸ ಮಾಡಿದ್ದೀನಿ ನನ್ನ ಮಂತ್ರಿ ಮಾಡದೆ ಹೋದಾಗೆ ನಾನು ಭಿನ್ನಪ್ರಾಯ ಮಾಡಲಿಲ್ಲ ಈಗ ಯಾಕೆ ಭಿನ್ನಪ್ರಾಯ ಮಾಡಲಿ ನೌ ಐ ಆಮ್ ಇನ್ ಎ ಬೆಟರ್ ಪೊಸಿಷನ್ ಇನ್ ಕಾಂಗ್ರೆಸ್ ಪಾರ್ಟಿ ನಿಮಗೆಲ್ಲ ಗೊತ್ತಿದೆ ಅವರು ಮಂತ್ರಿ ಮಾಡದೆ ಹೋದಾಗ ಏನಾದರೂ ಒಂದು ಮಾತಾಡಿದ್ದೇನೆ ನಾನು ಏನು ಮಾತಾಡಿಲ್ಲ ನಾನು ಇದಕ್ಕೂ ಮೀರಿದ ಬೆಟರ್ ಪೊಸಿಷನ್ ಗೆ ಹೋಗಬೇಕು ಅಂದಾಗ ಆತರದ ಅಂತ ಸಂದರ್ಭ ಏನಿಲ್ಲ ನನಗೆ ನನಗೆ ಇಡೀ ದೇಶದಲ್ಲಿ ಕಾರ್ಯಕರ್ತರು ನಾಯಕರುಗಳು ನನ್ನ ಗುರುಸ್ತಾರೆ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನನಗೆ ಪಾರ್ಟಿನ ಅಧಿಕಾರ ತರದ ಮುಖ್ಯ ಹೊರತು ಡಿಕೆ ಶಿವಕುಮಾರ್ ಅಧಿಕಾರಕ್ಕೆ ಬರೋದು ಮುಖ್ಯ ಅಲ್ಲ ನನಗೆ मुख्यमंत्री अभ्यर्थी आगो मुख्य अल्वा नोड्री मुख्यमंत्री अंतरा सीट बै एलेक्षन ना सोतवल हनर्डो हद्द सोतवल आगे यार मुख्यमंत्री अंतर पक्षन एर वर्ष
ಅಗಲೂ ರಾತ್ರಿ ದುಡಿದು ನಿದ್ರೆ ಮಾಡದೆ ಪಾರ್ಟಿ ಕಟ್ಟತಕ್ಕೆ ಈಗ ನೀವೆಲ್ಲ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂತ ಮಾತಾಡ್ತಿದ್ದೀರಾ ಎಲ್ಲ ಸೋತ್ವಲ್ಲ ನಾವು ನಮ್ಮ ಪಾರ್ಟಿಯಿಂದ ಎಲ್ಲ ಹೊರಟೋದ್ರಲ್ಲ ಆಗ ಯಾರು ಮುಖ್ಯಮಂತ್ರಿ ಬೇಕು ಮುಖ್ಯಮಂತ್ರಿ ಸುದ್ದಿನೇ ಮಾತಾಡ್ತಿದ್ದಿಲ್ಲ ಈಗ ಫಸ್ಟ್ ಕ್ಲಾಸ್ ಅಡಿಗೆ ರೆಡಿ ಮಾಡಿದೀವಲ್ಲ ಈಗ ನೀವೆಲ್ಲ ಮುಖ್ಯಮಂತ್ರಿ ಅಂತ ಮಾತಾಡ್ತಿದ್ದೀರಾ ನೀವು ಅಡಿಗೆ ಅಡಿಗೆ ಮಾಡಿದ್ಮೇಲೆ ಬೇರೆ ಯಾರು ಊಟ ಮಾಡ್ಲಿಕ್ಕೆ ರೆಡಿ ಆಗ್ತಿದ್ರೆ ನೀವು ಹೈ ಕಮಾಂಡ್ ಪಾರ್ಟಿ ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಯಾವ ದಸ್ಕತ್ ಒತ್ತಾರೆ ಅದು ಇನ್ನ ಬೇಕ ನಾನು ಒಬ್ಬನೇಲಪ್ಪ ಒಂದು 15 ಜನ ಕೆಪಾಸಿಟಿ ಇದೆ ಇಷ್ಟು ಡಿಕೆ ಶಿವಕುಮಾರ್ ಮಾತುಗಳು ವಿಡಿಯೋ ಜರ್ನಲಿಸ್ಟ್ ಹರೀಶ್ ಜೊತೆ ದಾನಿಶ್ ಬುಕಿಂಕರೆ ನ್ಯೂಸ್ 18 ಕನ್ನಡ ನವದೆಹಲಿ ಈಗ ದೆಹಲಿಯಲ್ಲಿ ಕೂತ್ಕೊಂಡು ಡಿಕೆ ಶಿವಕುಮಾರ್ ಸರ್ಕಸ್ ಮಾಡ್ತಾ ಇದ್ದಾರೆ ಈತ ಸಿದ್ದರಾಮಯ್ಯ ಏನು ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಅವರ ಮನೆಗೆ ಆಪ್ತರು ದೌಡಾಯಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಮನೆಗೆ ಇವತ್ತು ಎಂಬಿ ಪಾಟೀಲ್ ವಿಸಿಟ್ ಮಾಡಿದ್ರು ಆ ಟೈಮ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಯಾತಕ್ಕೋಸ್ಕರ ಎಂಬಿ ಪಾಟೀಲ್ ವಿಸಿಟ್ ಮಾಡಿದ್ರು ಏನು ಬಗ್ಗೆ ಚರ್ಚೆ ಮಾಡಿರಬಹುದು ಅಂತ ಅವರು ಇವತ್ತು ವಿಸಿಟ್ ಮಾಡಿ ಸಮಾಲೋಚನೆಯನ್ನು ಮಾಡಿದ್ರು ಒಂದು ಕಡೆ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಸರ್ಕಸ್ ಮಾಡ್ತಾ ಇದ್ರೆ ಅಂದರೆ ಪರಿಷತ್ ಟಿಕೆಟ್ ಯಾರಿಗೆ ಕೊಡಬೇಕು ಯಾರನ್ನು ಅಭ್ಯರ್ಥಿಯಾಗಿ ಕಣಕ್ಕಿಳಿಸಬೇಕು ಅಂತೆಲ್ಲ ಚರ್ಚೆ ಮಾಡೋದಕ್ಕೆ ಅವರು ಹೋಗಿದ್ರೂ ಕೂಡ ಅಲ್ಲಿ ಬೇರೆಯದ್ದೇ ರೀತಿ ರಾಜಕೀಯ ನಡೀತಾ ಇದೆ ಅನ್ನೋದಂತೂ ಅವ್ರ ಮಾತುಗಳಲ್ಲೇ ಕನ್ಫರ್ಮ್ ಆಯಿತು ಇನ್ನೊಂದು ಕಡೆ ಸಿದ್ದರಾಮಯ್ಯ ಏನು ಮಾಡ್ತಿದ್ದಾರೆ ಶಿವಕುಮಾರ್ ಏನ್ ಹೇಳಿದ್ದಾರೆ ನನಗೆ ಗೊತ್ತೇ ಇಲ್ಲ ಇದು ಸಿದ್ದರಾಮಯ್ಯ ಅವರ ಮಾತು ಏನೇ ಮಾತಾಡಿದ್ರು ಪಕ್ಷದ ವೇದಿಕೆಯಲ್ಲಿ ನಾವು ಬಗ್ಗೆ ಚರ್ಚೆ ಮಾಡ್ತೀವಿ ಅಲ್ಲಿಗೆ ಸೇಫ್ ಬ್ಯಾಟಿಂಗ್ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಅನ್ನೋದು ಅವ್ರ ಸ್ಟೇಟ್ಮೆಂಟ್ ಇಂದಲೇ ಗಮನಕ್ಕೆ ಬಂತು ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಕೂತ್ಕೊಂಡು ಮುಂದಿನ ಮುಖ್ಯಮಂತ್ರಿ ಬಗ್ಗೆ ಮತ್ತೆ ಅವ್ರು ಏನೆಲ್ಲ ತ್ಯಾಗ ಮಾಡಿದ್ದಾರೆ ಪಕ್ಷ ಬೆಳೆಸೋ ನಿಟ್ಟಿನಲ್ಲಿ ಅವ್ರು ಎಷ್ಟು ಶ್ರಮ ವಹಿಸಿದ್ರು ಅದ್ರ ಬಗ್ಗೆ ಹೇಳಿದಾಗ ಪರೋಕ್ಷವಾಗಿ ಸಿದ್ದರಾಮಯ್ಯ ಅವ್ರಿಗೆ ಈ ಒಂದು ಮೆಸೇಜ್ ಅನ್ನ ತಲುಪಿಸಬೇಕಾಗಿತ್ತು ದೂರದ ದೆಹಲಿಗೆ ಹೋಗಿ ಆ ಮೆಸೇಜ್ ಕೊಟ್ರು ಆದ್ರೆ ಸಿದ್ದರಾಮಯ್ಯ ಏನ್ ಹೇಳಿದ್ರು ಬೆಂಗಳೂರಲ್ಲಿ ಇದ್ಕೊಂಡು ನನಗೆ ಗೊತ್ತಿಲ್ಲ ಅವ್ರು ಏನ್ ಸ್ಟೇಟ್ಮೆಂಟ್ ಕೊಡಿದ್ದಾರೆ ನೋಡೋಣ ಪಕ್ಷದ ವೇದಿಕೆಯಲ್ಲಿ ಇದನ್ನೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು ನಾವೆಲ್ಲ ಪಕ್ಷ ಅದೆಲ್ಲ ಪಕ್ಷದಲ್ಲಿ ಪಕ್ಷದ ವೇದಿಕೆ ಮೇಲೆ ಚರ್ಚೆ ಮಾಡ್ತೀವಿ ನಡಿಯಪ್ಪ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀವಿ ಅಲ್ಲ ಹೊರಗಡೆ ಪರಿಷತ್ ನಾಳೆನೇ ಅಂತಿಮ ಇದೆ ನಾಮಪತ್ರ ಅಭ್ಯರ್ಥಿ ನಾವೆಲ್ಲ ನಮ್ಮ ನಾವು ನಾನು ಶಿವಕುಮಾರ್ ಇಬ್ಬರು ಯಾವ್ಯಾವ ಕ್ಯಾಟಗರಿನಲ್ಲಿ ಏನೇನಿದೆ ಪರಿಸ್ಥಿತಿ ಏನ್ ಮಾಡಬೇಕು ಚುನಾವಣಾ ದೃಷ್ಟಿಯಿಂದ ಏನ್ ಮಾಡಬೇಕು ಯಾರಿಗೆ ಎರಡೇ ಸ್ಥಾನಗಳಿರೋದು ಇಬ್ಬರಿಗೆ ಯಾರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಅವೆಲ್ಲ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಮಾಡ್ತಾರೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಏನಾಗ್ತಿದೆ ಇದನ್ನ ಬಿಜೆಪಿ ಯಾವ ತರ ಪ್ಲಸ್ ಮಾಡ್ಕೊಳ್ಬಹುದು ಎಲ್ಲದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಲೈನ್ ಅಲ್ಲಿ ಕನೆಕ್ಟೆಡ್ ಇದ್ದಾರೆ ಚಿದಾನಂದ್ ಪಟೇಲ್ ಈಗ ರಾಜ್ಯ ಬಿಜೆಪಿಯ ಒಂದು ವೈಫಲ್ಯಗಳನ್ನ ಕಾಂಗ್ರೆಸ್ ಎತ್ತಿ ತೋರಿಸಬೇಕಾಗಿತ್ತು ಆದ್ರೆ ಈಗ ಉಲ್ಟಾ ಆಗ್ತಾ ಇದೆ ಅಂದ್ರೆ ಪ್ರತಿಪಕ್ಷ ಕಾಂಗ್ರೆಸ್ ಅಲ್ಲಿ ಒಳಜಗಳ ಏನಿದೆ ಸೊ ಅದು ಜಾಸ್ತಿ ಆಗ್ತಾ ಇದೆ ಎಲೆಕ್ಷನ್ ಹತ್ರ ಬರ್ತಿದ್ದಂಗೆ ಎಲ್ಲ ಶಮನ ಆಗ್ಬಿಡುತ್ತೆ ಮೊನ್ನೆ ಉದಯ್ಪುರ್ನಲ್ಲಿ ಚಿಂತನ ಶಿಬಿರ ಅಂತ ಮಾಡಿದ್ರು ಕೂರಿಸ್ಕೊಂಡು ಬುದ್ಧಿ ಮಾತು ಹೇಳಿದ್ದಾರೆ ಎಲ್ಲ ತಲೆ ಅಲ್ಲಾಡ್ಸ್ ಬಂದಿದ್ದಾರೆ ಎಲ್ಲದಕ್ಕೂ ಆಯ್ತು ಆಯ್ತು ಅಂತ ಹೇಳಿದ್ರೆ ಬಟ್ ಇಲ್ಲಿ ಬಂದು ಅವರದೇ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಹಾಗಾದ್ರೆ ಇದಕ್ಕೆ ಏನ್ ಮುಲಾಮು ಮತ್ತೆ ಬಿಜೆಪಿ ಇದನ್ನ ಯಾವ ತರ ಯುಟಿಲೈಸ್ ಮಾಡ್ಕೋಬಹುದು ಶರ್ಮಿತಾ ಶೆಟ್ಟಿ ಕಾಂಗ್ರೆಸ್ ನ ಮಳೆ ಮನೆಯೊಳಗಿನ ಕಿಚ್ಚು ಇದೀಗ ಎಲ್ಲೊಂದ್ ಕಡೆ ನಿಧಾನಕ್ಕೆ ಕಿಡಿಯಾಗಿ ಅದು ವ್ಯಾಪಿಸುವ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ ಒಂದ್ ಕಡೆ 2023ಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತೆ ಎಲ್ಲೊಂದ್ ಕಡೆ ಅಧಿಕಾರಕ್ಕೆ ಬರುತ್ತೆಂಬ ಲೆಕ್ಕಾಚಾರ ನಡೀತಿರುವಂತದ್ದು ಲೆಕ್ಕಾಚಾರದ ನಡುವೆ ಇದೀಗ ಮುಖ್ಯಮಂತ್ರಿ ಹುದ್ದೆಗೆ ಭಾರಿ ಪೈಪೋಟಿ ನಡೀತಿರುವಂತದ್ದು ಒಂದ್ ಕಡೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ವಿಧಾನಸೌಧದ 3ನೇ ಮಹಡಿಯಲ್ಲಿ ಕೂರ್ಲೇಬೇಕು ಜೊತೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಂತೆಲ್ಲ ಕನಸು ಕಾಣ್ತಿರುವಂತದ್ದು ಈ ಎಲ್ಲ ಹಿನ್ನೆಲೆಯಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಕೂಡ ಆದ್ರು ಈಗಾಗಲೇ ಎಲ್ಲೊಂದ್ ಕಡೆ ತನ್ನದೇ ಆದ ಸಂಘಟನೆಯನ್ನ ಮಾಡ್ತಿರುವಂತದ್ದು ಇದರ ಬೆನ್ನಲ್ಲೇ 5 ವರ್ಷ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯ ಕೂಡ ಮತ್ತೆ ಮುಖ್ಯಮಂತ್ರಿ ಕನಸನ್ನ ಕಾಣ್ತಿರೋದು ಹಾಗಾಗಿ ಸಿದ್ದರಾಮಯ್ಯಗೆ ಇಲ್ಲಿ ಡೆಡ್ ಆಪೋಸಿಟ್ ಪೊಲಿಟಿಕಲಿ ಕಾಂಗ್ರೆಸ್ ನ ಡೆಡ್ ಆಪೋಸ್ ಅದು ಡಿ ಕೆ ಶಿವಕುಮಾರ್ ಆಗಿರುವಂತದ್ದು ಹಾಗಾಗಿ ಸಿದ್ದರಾಮಯ್ಯ ಕೂಡ ತನ್ನದೇ ಆದ ಬಣವನ್ನ ರಚನೆ ಮಾಡ್ಕೊಳ್ತಿರುವಂತದ್ದು ಡಿ ಕೆ ಶಿವಕುಮಾರ್ ವೇಗಕ್ಕೆ ಕಡಿವಾಣ ಹಾಕುವ ಕಾರಣಕ್ಕಾಗಿ ಎಂ ಬಿ ಪಾಟೀಲ್ ರವರನ್ನ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ರು ಮತ್ತೆ ಇಲ್ಲೊಂದ್ ಕಡೆ ಒಂದು ಟೀಮ್ ಆರ್ಗನೈಸ್ ಆಗಿ ಮುನ್ನಡೆತಿರುವಂತದ್ದು ಇದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಹೈಕಮಾಂಡ್ಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತದ್ದು ಇದರ ಬೆನ್ನಲ್ಲೇ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ದಲಿತ ಸಿಎಂ ವಿಚಾರವನ್ನ ಮುನ್ನೆಲೆಗೆ ತಂದುಕೊಂಡು ನಾನು ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತೇಳಿ ಮುಂದಡಿ ಇಟ್ಟಿರುವಂತದ್ದು ಇದ ಸಾಲದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ರೇಸ್ ನಲ್ಲಿ ಇರ್ತಕ್ಕಂಥದ್ದು ಇತ್ತೀಚೆಗೆ ಕೆ ಎಚ್ ಮುನಿಯಪ್ಪ ಹೆಸರು ಕೂಡ ಕೇಳಿ ಬರ್ತಿರುವಂತದ್ದು ಎಲ್ಲದ ನಡುವೆ ಕೂಡ ಒಂದು ವೇಳೆ ಲಿಂಗಾಯತರನ್ನ ಕನ್ಸಿಡರ್ ಮಾಡಿದ್ರೆ ಎಂ ಬಿ ಪಾಟೀಲ್ ಮುಖ್ಯಮಂತ್ರಿ ಅನ್ನೋ ಕನಸನ್ನ ಕಾಣ್ತಿರ್ತಕ್ಕಂಥ ಎಂ ಬಿ ಪಾಟೀಲ್ ಇರ್ತಕ್ಕಂಥದ್ದು ಈ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ರೋಸತ್ತಿದ್ದಾರೆ ಅಂತ ಹೇಳಲಾಗ್ತದೆ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆದ್ರು
ಸಾಲದಕ್ಕೆ ಕಾಂಗ್ರೆಸ್ ಗೆ ಬಂದ ದಿನದಿಂದಲೂ ಕೂಡ ಅಧಿಕಾರವನ್ನು ಅನುಭವಿಸಿದ್ರು. ಬಂದ ದಿನದಿಂದಲೂ ಕೂಡ ಅವರು ಆಪೋಸಿಷನ್ ಲೀಡರ್ ಆದ್ರು. ನಂತರ 5 ವರ್ಷ ಮುಖ್ಯಮಂತ್ರಿ ಆದ್ರು. ಮುಖ್ಯಮಂತ್ರಿಯಿಂದ ಕೆಳಗಿಳಿದ್ರು ಕೂಡ JDS ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರದಲ್ಲೂ ಕೂಡ ಗೂಟದ ಕಾರಣದಲ್ಲೇ ಇದ್ರು. ಇಲ್ಲಾಂದ್ರೆ ಸಮನ್ವಯ ಸಮಿತಿ ಹೆಸರು ಅಧ್ಯಕ್ಷರ ಹೆಸರಿನಲ್ಲಿ ಸರ್ಕಾರಿ ನಿವಾಸದಲ್ಲೇ ಇದ್ರು. ಅದಾದ ಬಳಿಕ ಸರ್ಕಾರ ಬಿದ್ದರೂ ಕೂಡ ಈಗಲೂ ಕೂಡ ವಿಪಕ್ಷ ನಾಯಕರಾಗಿದೆ. ಅಧಿಕಾರಕ್ಕೆ ಅಂಟಿಕೊಂಡಿದ್ರೆ ಪಕ್ಷದ ಸಂಘಟಕ ನಾನು, ಖರ್ಚು ಮಾಡೋ ನಾನು, ಕೆಲಸ ಮಾಡೋ ನಾನು, ಆದ್ರೆ ಅಧಿಕಾರದ ವಿಚಾರದಲ್ಲಿ ಬಂದು ಲಾಬಿ ಮಾಡಿ ನಾನು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಲಾಬಿಯನ್ನ ಮಾಡ್ತಿರುವಂತದ್ದು. ಅದೊಂದು MLC ಟಿಕೆಟ್ ಇರ್ಬೋದು, ರಾಜ್ಯಸಭೆ ಟಿಕೆಟ್ ಇರ್ಬೋದು, ಎಲ್ಲಾ ಕಡೆಯಲ್ಲೂ ಕೂಡ ಮೂಗು ತೋರಿಸ್ತಾರೆ, ತಮ್ಮದೇ ಆದ ಬಣವನ್ನು ರಚನೆ ಮಾಡ್ಕೊಂತಾರೆ. ಎಲ್ಲದ್ರೆ ಮುಖ್ಯಮಂತ್ರಿ ಹುದ್ದೆಗಾಗಿ ಕನಸು ಕಾಣ್ತಿರ್ತಕ್ಕಂತ ಸಿದ್ದರಾಮಯ್ಯ ನನ್ನ ವೇಗಕ್ಕೆ ಕಡಿವಾಣ ಹಾಕ್ತಿದ್ದಾರೆ. ಅದು ಅದು MB ಪಾಟೀಲ್ ರವರನ್ನ ನೇಮಕ ಮಾಡಲಿಕ್ಕೆ ಆಸಕ್ತಿ ತೋರಿರುವಂತದ್ದು, ಜೊತೆಗೆ ಪ್ರಮುಖವಾಗಿ ಕಾಂಗ್ರೆಸ್ ನ ಎಲ್ಲಾ ಅಲ್ಲಿಗೆ ಚಿದಾನಂದ ಪಟೇಲ್ ನಾವು ನೋಡ್ಕೊಂಡ್ ಬಂದಿದೀವಿ. ಈ ಮುಸುಕಿನ ಗುದ್ದಾಟದಲ್ಲಿ ಏನಾಗ್ತಿದೆ ಅಂದ್ರೆ, ಪ್ರತಿ ಬಾರಿ ಈ ಟಿಕೆಟ್ ಲಾಬಿ ಅಂತ ಬಂದಾಗ ಅಥವಾ ಸ್ಥಾನಮಾನಗಳನ್ನ ಕೊಡಿಸುವಂತ ಟೈಮ್ ನಲ್ಲಿ ಅವ್ರವ್ರ ಆಪ್ತರಿಗೆ ಕೊಡಿಸ್ಬೇಕು ಅಂತ ಎಷ್ಟು ಪೈಪೋಟಿ ಆಗುತ್ತೆ, ಅಫ್ಕೋರ್ಸ್ ಅದನ್ನು ನಾವು ಗಮನಿಸಿದೀವಿ. ಈಗ ಪರಿಷತ್ ಅಭ್ಯರ್ಥಿ ಆಯ್ಕೆ, ಪ್ಲೀಸ್ ಬಿ ಆನ್ಲೈನ್ ಪಟೇಲ್, ಮತ್ತಷ್ಟು ಇನ್ಫಾರ್ಮೇಶನ್ ಪಡ್ಕೊಳ್ತೀನಿ. ಮತ್ತೆ ದೆಹಲಿಯಲ್ಲಿ ಈಗ ಬೆಳವಣಿಗೆಗಳು ಏನಾಗ್ತಿದೆ, ಯಾಕಂದ್ರೆ DK ಶಿವಕುಮಾರ್ ಸಡನ್ ಆಗಿ ಅಲ್ಲಿಗೆ ಹೋಗ್ತಾರೆ, ನಾಯಕರನ್ನ ಭೇಟಿ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ, ಮತ್ತೆ ಪರಿಷತ್ ಯಾರಿಗೆ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಇದ್ರ ಬಗ್ಗೆ ಅಲ್ಲೊಂದಿಷ್ಟು ಸರ್ಕಸ್ ನಡೆಸ್ತಾ ಇದಾರಲ್ಲ, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡೋದಕ್ಕೆ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ನವದೆಹಲಿ ರಿಪೋರ್ಟರ್ ಧರಣೇಶ್ ಬುಕನ್ಕೆರೆ. ಧರಣೇಶ್, ಇನ್ಫ್ಯಾಕ್ಟ್ ಬೆಳಿಗ್ಗೆ DK ಶಿವಕುಮಾರ್ ಅವ್ರನ್ನ ನೀವು ಮಾತಾಡಿಸಿದಾಗ ಪರೋಕ್ಷವಾಗಿ ಅವರು ಟಾಂಗ್ ಕೊಟ್ಟಿದ್ದು ಅವ್ರ ಮಾತುಗಳಲ್ಲೇ ಗೊತ್ತಾಗ್ತಿತ್ತು, ಅದು ಸಿದ್ದರಾಮಯ್ಯ ವಿರುದ್ಧವಾಗಿ ಅಂತ ಹೇಳಿ. ಹಾಗಾದ್ರೆ ಯಾವ ಉದ್ದೇಶದಿಂದ ಈಗ ದೆಹಲಿ ವಿಸಿಟ್ ಮಾಡಿದ್ದಾರೆ, ಮತ್ತೆ ನಾಯಕರನ್ನ ಭೇಟಿ ಮಾಡೋ ಪ್ರಯತ್ನಗಳು ನಡೀತಾ ಇದೆಯಾ ಹೈಕಮಾಂಡ್ ನಾಯಕರನ್ನ? ಶರ್ಮಿತಾ, ಈಗ ಆಕ್ಚುಲಿ ಅವರು DK ಶಿವಕುಮಾರ್ ಯಾವ ಬಗ್ಗೆ ಮಾತನಾಡಬೇಕಾಗಿತ್ತು, ಈಗ ಪರಿಷತ್ ಚುನಾವಣೆಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದ್ರ ಬಗ್ಗೆ ನಾವು ಯಾವ ಮಾನದಂಡಗಳನ್ನ ಆಧರಿಸಿ ಆಯ್ಕೆ ಮಾಡ್ತೀವಿ, ಸೋಷಿಯಲ್ ಇಂಜಿನಿಯರಿಂಗ್ ನ ಹೇಗೆ ಮಾಡ್ತೀವಿ, ಯಾವ ರೀತಿಯಲ್ಲಿ ಮುಂದಿನ ನಡೆಯುವಂತಹ ವಿಧಾನಸಭಾ ಚುನಾವಣೆಗೆ ಅನುಕೂಲ ಆಗುವ ರೀತಿಯಲ್ಲಿ ಈಗ ನಾವು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾತನಾಡಬೇಕಿತ್ತು. ಈಗ ಆಲ್ರೆಡಿ ಒಂದ್ಸಲ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ದೆಹಲಿಗೆ ಬಂದು ಹೋಗಿದ್ರು, ಈಗ ಮತ್ತೊಮ್ಮೆ ಬಂದಿದ್ದಾರೆ. ಸೊ ಅದು ಯಾಕೆ ಬಂದ್ರು, ಯಾರನ್ನ ಭೇಟಿ ಮಾಡ್ತಾರೆ ಅನ್ನುವಂತದ್ರ ಬಗ್ಗೆ ಎಲ್ಲ ಮಾತನಾಡಬೇಕಾಗಿತ್ತು. ಆದ್ರೆ DK ಶಿವಕುಮಾರ್ ನ್ಯೂಸೈಟಿ ಜೊತೆ ಮಾತನಾಡಿದ್ದೇನು ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿಯ ಬಗ್ಗೆ ಅಂದ್ರೆ, ನಾನು 2 ವರ್ಷ ಕಷ್ಟಪಟ್ಟು ಪಕ್ಷವನ್ನ ಕಟ್ಟಿದ್ದೇನೆ, ಫಸ್ಟ್ ಕ್ಲಾಸ್ ಆದಂತಹ ಅಡುಗೆಯನ್ನ ರೆಡಿ ಮಾಡಿದ್ದೇನೆ. ಆದ್ರೆ ಈಗ ಯಾರೋ ಬಂದು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿ ಬಿಂಬಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನುವಂತಹ ಅಸಮಾಧಾನವನ್ನ ಹೊರ ಹಾಕಿದ್ರು. ಹೌದು, ನಿಜ, ಅವರು ಸಿದ್ದರಾಮಯ್ಯ ಅವರ ಹೆಸರನ್ನ ಹೇಳಿಲ್ಲ. ಆದ್ರೆ ಅದು ಅವರು ಬಿಟ್ಟ ಬಾಣ ಸಿದ್ದರಾಮಯ್ಯ ಅವರನ್ನೇ ಗುರಿಯಾಗಿಸಿಕೊಂಡಿತ್ತು ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಈಗ ಸಿದ್ದರಾಮಯ್ಯ ಒಬ್ರು ನೇರವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ. ಅಫ್ಕೋರ್ಸ್ ಅವ್ರು ಯಾವಾಗ್ಲೂ ಸಿದ್ದರಾಮಯ್ಯ ಅವರ ಪಾಲಿಟಿಕ್ಸ್ ನ ನಾವು ನೋಡ್ತಾ ಇದ್ರೆ, ಹೌದು, ಆ ರೀತಿಯ ಅಸರ್ಟಿವ್ ಪಾಲಿಟಿಕ್ಸ್ ಅವ್ರ ಹಿಂದೆ ಕೂಡ ಅದೇ ರೀತಿ ಮಾಡಿದ್ರು, ಈಗಲೂ ಅದೇ ಮಾಡ್ತಿದ್ದಾರೆ. ಅದು ನಾನು ಹೇಳಿದ್ನಲ್ಲ, ಅವರ ಸ್ಟೈಲ್ ಆಫ್ ಫಂಕ್ಷನಿಂಗ್. ಸೊ ಆದ್ರೆ ಅಷ್ಟ ಅದಲ್ಲದೆ ಈಗ MB ಪಾಟೀಲ್ ಮತ್ತಿತರರು ಕೂಡ ಮುಖ್ಯಮಂತ್ರಿ ಆಗ್ಬೇಕು, ಅವಕಾಶಗಳು ಒದಗಿ ಬಂದ್ರೆ, ಅಥವಾ DK ಶಿವಕುಮಾರ್ ಸಿದ್ದರಾಮಯ್ಯ ನಡುವೆ ಏನಾದ್ರೂ ಭಿನ್ನ ಮತ ಬಂದು ಅವರಿಬ್ರು ಕಿತ್ತಾಟದಲ್ಲಿ ತಮಗೆ ಲಾಭ ಆಗ್ಬೋದು ಅಂತ ಬೇರೆಯವರ ಲೆಕ್ಕಾಚಾರಗಳು ಕೂಡ ಇದಾವೆ. ಇದೆಲ್ಲದರಿಂದ ಬಹುಶಃ DK ಶಿವಕುಮಾರ್ ಹತಾಶರಾಗಿದ್ದಾರೆ ಅಂತ ಅನ್ನಿಸ್ತಿದೆ ಇವತ್ತಿನ ಅವರ ಮಾತುಗಳನ್ನ ಗಮನಿಸ್ತಾ ಇದ್ರೆ. ಯಾಕಂದ್ರೆ ಹಿಂದೆ ಎಲೆಕ್ಷನ್ ಸೋತಾಗ, ಬೈ ಎಲೆಕ್ಷನ್ ಸೋತಾಗ, ನಮ್ಮ ಕಾಂಗ್ರೆಸ್ ನಾಯಕರು ಪಕ್ಷವನ್ನ ಬಿಟ್ಟು ಹೋಗ್ತಿದ್ದಾಗ ಯಾರೂ ಮಾತನಾಡ್ತಿರಲಿಲ್ಲ ಮುಖ್ಯಮಂತ್ರಿ ಅಭ್ಯರ್ಥಿ ಬಗ್ಗೆ. ಈಗ ಪಕ್ಷ ಅಧಿಕಾರಕ್ಕೆ ಬರಬಹುದು ಎನ್ನುವಂತ ವಾತಾವರಣ ನಿರ್ಮಾಣ ಆಗಿದೆ. ಹಾಗಾಗಿ ಈಗ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಕ್ಲೇಮ್ ಮಾಡ್ಕೊಳ್ತಿದ್ದಾರೆ ಅಥವಾ ಆತರ ಬಿಂಬಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಕೂ ಸುಟ್ಟಕ್ಕೂ ಮುಂಚೆನೆ ಕುಲಾಯಿ ಹೊಲಿಸಿದ್ರು ಅಂತಾರಲ್ಲ, ಹಂಗಾಗ್ಬಿಟ್ಟಿದೆ. ಇನ್ನು ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ, ಆಲ್ರೆಡಿ ನಾನ್ ಮುಖ್ಯಮಂತ್ರಿ ನಾನ್ ಮುಖ್ಯಮಂತ್ರಿ ಅಂತ ಪರೋಕ್ಷವಾಗಿ ಹೇಳಿಸ್ತಾ ಇದ್ದಾರೆ, ಬೆಂಬಲಿಗರಿಂದ ಘೋಷಣೆಗಳನ್ನ ಕೂಗಿಸ್ತಿದ್ದಾರೆ. ಇದರ ಮಧ್ಯೆ DK ಶಿವಕುಮಾರ್ ರಿಪೀಟೆಡ್ಲಿ ಕೇಳ್ತಿರೋದು, ಯೂಶಲಿ ನಾವು ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಲ್ಲಿ ನೋಡ್ದಂಗೆ, ಯಾರ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರ್ತಾರೆ ಅವ್ರಿಗೆ CM ಪಟ್ಟ ಯೂಶಲಿ ಕಟ್ತಾರೆ, ಬಟ್ ಇಲ್ಲಿ ಹಂಗ ಆಗ್ತಿಲ್ಲ ಅನ್ನೋದು ಅವ್ರ ಅಸಮಾಧಾನ ಕಾರಣ ಆಗಿರ್ಬೋದು ಅನ್ಸುತ್ತೆ. ಇಬ್ರು ಪ್ಲೀಸ್ ಬಿ ಆನ್ಲೈನ್, ಮತ್ತಷ್ಟು ಇನ್ಫಾರ್ಮೇಶನ್ ನಿಮ್ಮಿಂದ ಪಡ್ಕೊಳ್ತೀನಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.